ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕೆಜಿಎಫ್ನಲ್ಲಿ ಹಬ್ಬದ ವ್ಯಾಪಾರ ಜೋರಾಗಿದೆ. ಶುಕ್ರವಾರದಂದು ನಡೆಯಲಿರುವ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕೆಜಿಎಫ್ನ ಮಾರ್ಕೆಟ್ನಲ್ಲಿ ಹಬ್ಬದ ವ್ಯಾಪಾರ ಜೋರಾಗಿ ನಡೆಯುತ್ತದೆ. ಇನ್ನು ಹಬ್ಬದ ಪ್ರಯುಕ್ತ ಹೂಗಳ ಬೆಲೆಗಳು ಗಗನಕ್ಕೇರಿದೆ. ಕನಕಾಂಬರಿ ಕೆಜಿ 4,000, ಮಲ್ಲಿಗೆ ಕೆಜಿಗೆ 2,000, ಗುಲಾಬಿ ಕೆಜಿಗೆ 200 ಮತ್ತು ಚೆಂಡು ಮಲ್ಲಿಗೆ ಕೆಜಿಗೆ 150-200 ರೂಪಾಯಿಗಳನ್ನ ನಿಗದಿ ಮಾಡಲಾಗಿದೆ. ಆದರೂ ಮಾರ್ಕೆಟ್ನಲ್ಲಿ ಜನರು ಹಣ್ಣುಗಳು, ಮಾವಿನ ಎಲೆ, ಬಾಳೆದಿಂಡು, ಹೂಗಳು ಮತ್ತು ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಳ್ಳಲು ಪ್ರತಿ ಅಂಗಡಿಗಳಲ್ಲೂ ತುಂಬಿ ತುಳುಕ್ತಾ ಇದ್ದಾರೆ. ದುರಸ್ತಿಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕ ಮಹದೇವಪುರ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಟ. ಬೇತಮಂಗಲ ಹೋಬಳಿಯ ರಾಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹದೇವಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ದುರಸ್ತಿಗೊಂಡು ಸುಮಾರು 3 ವರ್ಷಗಳ ಕಳೆದಿವೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದನ್ನು ದುರಸ್ತಿಗೊಳಿಸುವ ಕಾರ್ಯಕ್ಕೆ ಮುಂದಾಗಿಲ್ಲ. ಮಹದೇವಪುರ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಕೂಳೂರು ಗ್ರಾಮಕ್ಕೆ ಹೋಗಿ ತರುತ್ತಿದ್ದಾರೆ. ಇನ್ನು ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಲಕ್ಷ ಲಕ್ಷ ಅನುದಾನದಲ್ಲಿ ನಿರ್ಮಾಣವಾಗಿರುವ ಶುದ್ಧ ನೀರಿನ ಕುಡಿಯುವ ಘಟಕಗಳು ಕೇವಲ ಅಲಂಕಾರಿಕವಾಗಿ ಗ್ರಾಮದಲ್ಲಿ ನಿಂತಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಮಾಜ ಸೇವಕರು ತಾವು ಕೆಜಿಎಫ್ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಮುಂದೆ ಇರುತ್ತವೆ, ನಾಗರಿಕ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುತ್ತವೆ ಎಂದು ಭಾಷಣಗಳನ್ನು ಬಿಗಿಯುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತರೂ ಅದನ್ನು ದುರಸ್ತಿ ಮಾಡಿಸದೇ ಇರುವುದು ವಿಪರ್ಯಾಸವಾಗಿದೆ. ಇನ್ನು ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಮಹದೇವಪುರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇತಮಂಗಲ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಬೇತಮಂಗಲದ ನೀರು ಸರಬರಾಜು ಇಲಾಖೆಯಿಂದ ವಿರೋಧ. ಇಲಾಖೆಯ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ನಡುವೆ ವಾಗ್ವಾದ. ಬೇತಮಂಗಲ ಗ್ರಾಮ ಪಂಚಾಯಿತಿ ಕಚೇರಿಯು ಕಿರಿದಾಗಿದ್ದು ಸಭೆ ಇತ್ಯಾದಿಗಳನ್ನು ನಡೆಸಲು ಸ್ಥಳಾವಕಾಶ ಇಲ್ಲದ ಕಾರಣ 1 ಕೋಟಿ ರೂ ಅನುದಾನದಲ್ಲಿ ನೂತನ ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನು ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿತ್ತು. ಅದರಂತೆ ಇಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಬೇತಮಂಗಲದ ನೀರು ಸರಬರಾಜು ಇಲಾಖೆಯ ಅಧಿಕಾರಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ವಿರೋಧ ವ್ಯಕ್ತಪಡಿಸಿ ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಜಮೀನು, ನೂತನ ಕಟ್ಟಡ ನಿರ್ಮಾಣ ಮಾಡಬಾರದೆಂದು ತಾಕೀತು ಮಾಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧಿಕಾರಿ ನಡುವೆ ವಾಗ್ವಾದ ಏರ್ಪಟ್ಟಿತು. ಬೇತಮಂಗಲದ ಪೊಲೀಸ್ ಠಾಣೆಯ ಪಿಎಸ್ಐ ಜಗದೀಶ್ ರೆಡ್ಡಿರವರು ಮಧ್ಯ ಪ್ರವೇಶಿಸಿ ವಿವಾದವನ್ನು ಶಾಂತಗೊಳಿಸಿದರು. ನಂತರ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಗುದ್ದಲಿ ಪೂಜೆಗೆ ಅನುವು ಮಾಡಿಕೊಟ್ಟರು. ಇಲಾಖೆಯ ಅಧಿಕಾರಿಗಳು ತಮ್ಮ ಮೇಲಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು, ಸಾರ್ವಜನಿಕರು ಹಾಜರಿದ್ದರು. ನಮ್ಗೆ ಇಲ್ಲಿ ಸಾಕಾಗಲ್ಲ, ಇಲ್ಲಿ ಕೂತ್ಕೊಳಕ್ಕೆ, ನಾವು ಪಂಚಾಯಿತಿ ಜಾಗ ಕಟ್ಕೊಳಕ್ಕೆ ಇಲ್ಲ ಅಂತಂದ್ರೆ, ನೀವು ಹೇಳಿರೋದು ಆ ಕಡೆ ಪೈಪ್ ಲೈನ್ ಇದೆ, ಅಲ್ಲಿ ಕಟ್ಬೇಡಿ ಅಂತ ಹೇಳಿದ್ದೀರಾ. ಪೈಪ್ ಲೈನ್ ಅಲ್ಲಿ ನಮ್ ನೀವ್ ಹೇಳ್ದಂಗೆ ಖಾತೆ ರದ್ದು ಮಾಡಿದೀವಿ. ಯಾವ್ದೋ ಕಾಗ ಇವ್ರು ಕೊಟ್ಟಿದ್ದಾರೆ, ನಾಡ ಕಚೇರಿ ಕೊಟ್ಟಿರೋ ಖಾತೆಗಳು ರದ್ದು ಮಾಡಿದೀವಿ. ಅಲ್ಲಿ ಕಟ್ಬೇಡಿ ಅಂತ ನೀವ್ ಹೇಳಿದ್ರೆ ಅಲ್ಲಿ ಕಟ್ಸ್ಬೇಡಪ್ಪ ಅಂತ ಹೇಳಿದ್ರೆ ಆಯ್ತು, ನಿಮ್ ಮತ್ ಗೌರವ ಕೊಟ್ಟು ಕಟ್ಸಿಲ್ಲ. ನಾವು ಪಂಚಾಯತಿ ಎಕ್ಸ್ಟೆಂಡ್ ಮಾಡೋದು ನೋಡೋದ್ರಲ್ಲಿ ಇಲ್ಲ, ನೀವು ಡಾಕ್ಯುಮೆಂಟ್ ತಗೊಂಡು ಅಪ್ರೂವಲ್ ತಗೊಳ್ಳಿ. ಇಲಾಖೆ ಇದಕ್ಕೆ ಪಂಚಾಯತಿಗೆ ಮಂಜೂರಾಗಿದೆ ಅಂತ ಅಪ್ರೂವಲ್ ತಗೊಳ್ಳಿ, ಆಮೇಲೆ ನೀವು ಕನ್ಸ್ಟ್ರಕ್ಷನ್ ಮಾಡಿ, ನಾನು ಅಪ್ರೂವ್ ಮಾಡೋದು. ನೀವು ಅಪ್ರೂವಲ್ ತಗೊಂಡಿರ, ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ನೀವು
ಪಂಚಾಯತಿಗೆ ಇಲ್ಲಿ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಇಲ್ಲ, ಏನೋ ಖಾತೆ ಇಶ್ಯೂ ಮಾಡೋ ಅಧಿಕಾರ ಇದೆ ಅಂತ ನೀವು ಯಾರಿಗೆ ಬೇಕಾದ್ರು ಯಾರಿಗೆ ನಿಮ್ದು ಅಂತ ಏನೇ ಹೇಳ್ತೀರಾ, ಹೆಂಗೆ ಹೇಳ್ತಿದ್ದೀರಾ? ಇದು ನಮ್ದಾಗ್ತೀವಿ, ನಾವಿದೀವ ಇಲ್ಲಿ ಬಂದು ಮಾಡಿಸ್ಬಿಡಿ ಸರ್ವೆ ಮಾಡಿಸಿ ಅಲ್ಲ. ಇವಾಗ ನೀವು ಮೊನ್ನೆ ಸರ್ವೆ ಕರೆಸಿದಿರಲ್ಲ ಸರ್, ನೀವು ಹಿಂಗಾದ್ರೆ ಖಾಲಿ ಮಾಡಿಸ್ಬಿಡಿ. ನಿಮ್ ಕೈಲಿ ಆದ್ರೆ ಒಂದ್ ಕೆಲಸ ಮಾಡಿ, ಮಾಡಿ ಅವ್ರೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದ ಯು ಎಸ್ ಡಿನ ಕೇಳಿದ್ರೆ ರಿಯೋ ಅವ್ರ ಹತ್ರ ಡಾಕ್ಯುಮೆಂಟ್ ಒಂದ್ ಎರಡ್ ತಿಂಗಳಿಂದ ಕೇಳ್ತಾ ಇರೋದು. ಮೇಡಮ್ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ, ಏನೋ ಸರ್ವೆ ಮಾಡ್ತೀವಿ, ಅದನ್ನು ಮಾಡಿಲ್ಲ. ನಮ್ಮ ಆಸ್ತಿಗೆ ನಮ್ ಬೇಕು, ನಮ್ಮ ಪ್ರಾಪರ್ಟಿ ನಾವು ಮಾಡಿ ಪೂಜೆ ಪೂಜೆ ಮಾಡಿ ಏನಿದ್ದಾರೆ ಅವ್ರ ಕರೆಸ್ಪಾಂಡೆನ್ಸ್ ಮಾಡಲಿ, ನಿಮ್ದು ಏನು ರಿಪೋರ್ಟ್ ಇದೆ ಸಬ್ಮಿಟ್ ಮಾಡಲಿ ಸ್ಟೇಷನ್ಗೆ. ಸರಿ ಸರ್, ಇದೇನು ಸರ್ವೆ ಆಗಿದೆ, ಇದು ಯಾರಿಗೆ ಸೇರುತ್ತೆ, ಯಾರು ಅಂತ ಹೈ ಲೆವೆಲಲ್ಲಿ ಇದು ಯಾರಿಗೂ ಪರ್ಸ್ನಲ್ ಏನಿಲ್ಲ. ಯಾರು ಪರ್ಸ್ನಲ್ ಇದೆಯಾ? ಊರಿಗೋಸ್ಕರ ಸರ್ ಅಭಿವೃದ್ಧಿಗೆ ಮಾಡ್ತಾ ಇರೋಂಥ ಕೆಲಸ, ಅದರಲ್ಲಿ ಕಿತ್ತಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ಏನಿದೆ ಸರ್ವೆ ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ ಮೇಲೆ ನೀವು ಹೇಳಿದೀವಿ ಸರ್, ಇವು ಅವ್ರ ಡಿ ಸಿ ಇಂದ ರಿಕ್ವೆಷನ್ ಕೊಡಲಿ, ಈ ತರ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ಓಕೆ, ಮಾಡಿದ್ಮೇಲೆ ಪ್ರೊಸೀಡ್ ಮಾಡ್ತೀವಿ. ಯಾರು ಪರ್ಸನಲ್ ಅಲ್ವಾ ಊರಿನ ಅಭಿವೃದ್ಧಿಗೆ? ಅದರಲ್ಲಿ ಅವ್ರಿಗೂ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ಅವ್ರು ಯಾರೋ ಅಧಿಕಾರಿ ಹೇಳಿರ್ತಾರೆ, ಅಲ್ಲ ಸಾಹೇಬ್ರು ಹೇಳ್ತಾರೆ, ರಾತ್ರಿ ರಾತ್ರಿ ಬಂದು ಅವ್ರಿಗೆ ದುರ್ಕೊಂಡ್ರಿ ಅಂತಾರೆ. ಹಂಗ್ ಮಾಡಕ್ ಆಗತ್ತ ಸರ್? ಅಲ್ಲ, ಒಂದು ಗೌರ್ಮೆಂಟ್ ಕಟ್ಟಡ ಕರೆಸ್ಪಾಂಡೆನ್ಸ್ ಆಗ್ಲಿ, ಕರೆಸ್ಪಾಂಡೆನ್ಸ್ ಆಗೋವರೆಗೂ ಸರ್ವೆಗೆ ಬರ್ದಿದೀವಿ ಅಂತಾರಲ್ಲ, ಇವ್ರ ಹತ್ರ ಏನಿದೆ ಬೇಸ್ ಸರ್ವೆ ಬರೆಯಕ್ಕೆ? ವಾಟ್ ದ ಡಾಕ್ಯುಮೆಂಟ್ ದೇ ಗಾಟ್? ಇವ್ರು ನಮ್ದು ಅನ್ನೋದಕ್ಕೆ ಇವ್ರ ಹತ್ರ ಏನಿದೆ ಸರ್? ಈ ಬಿಲ್ಡಿಂಗ್ ಕಟ್ಟಿದವನು ನಾನು, ನಾನು ಅಧ್ಯಕ್ಷನಿದ್ದಾಗ ನಾನು ಕಟ್ಟಿರೋದು. ರಾತ್ರೋ ರಾತ್ರಿ ಏನು ಬಂದಿಲ್ಲ ಸರ್. ಸರ್, ನೀವು ಜೂನಿಯರ್ ಈ ಊರಿಗೆ, ನನಗೆ 22 ವರ್ಷ ಈ ಊರಲ್ಲಿ. ನೀವು ಇಲ್ಲಿ ಪಾಲಿಟಿಕ್ಸ್ ಮಾಡಕ್ ಬರ್ಬೇಡಿ ಸರ್. ಇಲ್ಲಿ ಪಾಳು ಬಿದ್ದೋಗಿದ್ದು, ಹಾಸ್ಪಿಟಲ್ ಇತ್ತು, ಪಾಳು ಬಿದ್ದೋಗಿತ್ತು, ಪೊಲೀಸ್ ಸ್ಟೇಷನ್ ಡೆಮಾಲಿಷನ್ ಆರ್ಡರ್ ಆಗಕ್ಕೆ ಇದಾಗಿತ್ತು. ಆಗ ಪೊಲೀಸ್ ಸ್ಟೇಷನ್ ಶಿಫ್ಟ್ ಮಾಡಕ್ ಜಾಗ ಇರಲಿಲ್ಲ. ನಿಜಾನೇ, ನೀವಾದ್ರೂ ಇಟ್ಕೊಳ್ಳಿ ಕಟ್ಟಡ, ನಾವಾದ್ರೂ ಇಟ್ಕೋತೀವಿ. ಸರ್ಕಾರದಿಂದ ದುಡ್ಡು ಬಂದಿದೆ, ವೇಸ್ಟ್ ಮಾಡೋದು ಬೇಡ. ಸರ್ಕಾರದಿಂದ ದುಡ್ಡು ಬಂದಿದೆ, ವೇಸ್ಟ್ ಆಗೋದು ಬೇಡ. ನಿಮ್ ಬೇಕಾದ್ರೆ ನಿಮ್ಮ ಆಫೀಸ್ ಹೊರತಿದೆ, ನಿಮ್ಮ ಆಫೀಸ್ ನೀವು ಇಲ್ಲಿ ಇಟ್ಕೊಂಡ್ಬಿಡಿ. ಇವ್ರು ಕ್ಲೈಮ್ ಮಾಡ್ತಾರಲ್ವಾ ನಮ್ದು ನಮ್ದು ಅಂತ, ಇವ್ರ ಹತ್ರ ಏನು ಇಲ್ಲ. ಇದು ಗ್ರಾಮ ಠಾಣೆ, ನಾವು ಗ್ರಾಮ ಠಾಣೆ, ಇವ್ರ ಹತ್ರ ಏನು ಇಲ್ಲ ಡಾಕ್ಯುಮೆಂಟ್. ವೆಂಕಟೇಶ್, ಅಡ್ಜಸ್ಟ್ ಮಾಡ್ಕೊಂಡ್ರೆ ಎಲ್ಲಾನು ಮಾಡ್ಬೋದು. ಈಗ ಈ ಕಾಂಪೌಂಡ್ ಕೂಡ ಇವ್ರು ಹಾಕ್ಲಿಲ್ಲ ಸರ್. ಅಟ್ಲೀಸ್ಟ್ ಸರ್ ಇಲ್ಲ, ಇಲ್ಲಿ ಈ ಕಾಂಪೌಂಡ್ ಕೂಡ ಪಂಚಾಯತ್ ಕೂಡ ಕಾಂಪೌಂಡ್ ಕೂಡ ಇವ್ರು ಕಟ್ಕೊಳ್ಳಿಲ್ಲ ಸರ್. ನಾನು
என்ன வேணும் என்ன வேணும் என்னதான் வேணும் என்னதான் வேணும் கூல் என்ன வேணும்னாலும் பிகிக் கால் பண்ணுங்க 15 நிமிஷத்துல ஹோம் டெலிவரியா அல்லுங்க பிகி பிகி பிகி